ಜಿಗದಾಡಿತ್ತು, ಅದರ ಹತ್ತು ಪಟ್ಟು ಜಿಗದಾಡ್ತತಿ. ಮತ್ತೆ ಇನ್ನೊಂದು ನಿಮಗೆ ಹೇಳ್ತಾನು, ಗದ್ದಲ ಮಾಡುವುದು ಮನಸ್ಸು, ಪೆಟ್ಟು ತಿನ್ನಾವ ಜೀವಾತ್ಮ. ಮನಸ್ಸಿಗೇನು ಆಗಂಗಿಲ್ಲ. ಕಲ್ಪನೆ ಬಂತೇನು? ಗದ್ದಲ ಹಾಕೋದು, ಏನೆಲ್ಲ ಮಾಡೋದು, ಪಾಪ ಮಾಡೋದು, ಪುಣ್ಯ ಮಾಡೋದು, ಎಲ್ಲ ಮಾಡೋದು, ಇದು ಮನಸ್ಸನ ಮನಸ್ಸನ. ಒಂದು ವೇಳೆ ಚಲೋ ಮಾಡಿತು ಅಂತಂದ್ರೆ ಜೀವಾತ್ಮಗ ಸುಖ ಆಕತಿ. ಇದು ಮನಸ್ಸು ತಪ್ಪು ಮಾಡಿತು ಅಂತಂದ್ರೆ ಅದರ ಪೆಟ್ಟ, ಅದರ ಸಜಾ ಜೀವಾತ್ಮನಿಗೆ. ಯಾಕೆ ಜೀವಾತ್ಮನ ವಾಹನ ಅದು ಮನಸ್ಸು. ಪರಮಾತ್ಮ ಅಂತಾನು ನಿನ್ನ ವಾಹನವನ್ನು ನೀ ನಿಯಂತ್ರಣ ಮಾಡ್ಕೋಬೇಕಾಗಿತ್ತು. ಅದು ಎತ್ತು ಹೋಗ್ತೈತಿ, ಅತ್ ಹೋದಿಲ್ಲ ಪೆಟ್ಟು ತಿನ್ನದು. ತಪ್ಪು ಮಾಡೋದು ಮನಸ್ಸು, ಪೆಟ್ಟು ತಿನ್ನವ ಜೀವಾತ್ಮ. ಅದು ಹೆಂಗಂತೀರ ನೀವು? ಅದು ಹೆಂಗಂದ್ರೆ ಮತ್ತೆ ಮತ್ತೆ ಹೇಳಬೇಕಲ್ಲ. ಅದು ಹೆಂಗೆ ಅಂತಂದ್ರೆ, ಒಂದೂರಾಗ ಅವ ಇವ ಬಂದಿದ್ರಿ, ಆ ಮೊದಲು ಬರ್ತಿದ್ರಿ, ಈಗ ಏನಾಗಿತ್ತು ಯಾಂಬಲ್ಲ ಅವ್ರಿಗೂ. ಈ ಮಂಗ್ಯಾನ ಆಡ್ಸೋರು ಇದ್ರು ನೋಡ್ರಿ, ಈಗ ಪಾಪ ಈ ಪ್ರಾಣಿ ದಯಾ ಅಂತ ಒಂದು ಸಂಗತಿ ಅವರು ಅದನ್ನೆಲ್ಲ ಬಂದ್ ಮಾಡ್ಯಾರಿ. ಈ ಕಡ್ಡಿ ಅವರು ಅದು ಮೊದಲು ಬರ್ತಿದ್ರಲ್ಲ ಈಗ ಇಲ್ಲಿ ಅವರು, ಅಂದ್ರೆ ಪ್ರಾಣಿಗಳಿಗೆ ಹಿಂಸಾ ಕೊಡ್ತೀರಿ ಅಂತ ಹೇಳ್ಕ್ಯಾರೆ, ಅವನ್ನೆಲ್ಲ ಬಂದ್ ಮಾಡ್ಸ್ಯಾರ. ಮಂಗ್ಯಾನ ಆಡ್ಸಾವ ಒಂದು ಊರಾಗ ಬಂದಿದ್ರಿ, ಅವನೊಂದು ಪರಿವಾರ ರೀ, ಅವ್ರದ್ದೊಂದು ಗಾಡಿ ಇರ್ತೈತಿ, ಅವ್ರದ ಒಂದು ಬಂಡಿ, ಬಂಡ್ಯಾಗನ ಅವ್ರದ್ದೆಲ್ಲ ಪ್ರಪಂಚ, ಹೆಂಡತಿ, ಮಕ್ಕಳು, ಆಡ, ಅವ್ರದ್ದು ಅವರು ಎಲ್ಲ ಸಾಕಾಣಿಕೆ. ನಿಮ್ದೇನು ಮನೆ ಇರ್ತೈತಲ್ಲ ಅದು ಬಂಡಿನ ಒಂದು ಮನೆ ಅವ್ರದ್ದು. ಅವರು ಅಡ್ಡಾಡ್ಕೋತ ಊರು ಊರು ಆಟ ಮಾಡ್ಕೋತ ಹೋಗ್ತಿದ್ರು. ಒಂದು ಊರಿಗೆ ಬಂದಿದ್ದ ಆಟ ಆಡ್ಸಾಮ. ಜನ ಭಾಳ ಜನ ಕೂಡಿದ್ರು ರೀ, ಇವ ಆಟ ಪ್ರಾರಂಭ ಮಾಡಿದ. ಭಾಳ ಜನ ಕೂಡಿದ್ರು, ಭಾಳ ಚಲೋ ಆಟ ಮಾಡಿದವ, ಆಟ ಮಾಡಿಸಿದ ಮಂಗ್ಯಾನ ಕಡೆಯಿಂದ. ಜನರಿಗೆ ಭಾಳ ಸಂತೋಷ ಆತ್ರಿ. ಭಾಳ ಜನ ರೊಕ್ಕ ಕೊಟ್ಟರು, ಯಾವ ಒಂದು ರೂಪಾಯಿ ಒಗದ, ಯಾವ ಎರಡು ರೂಪಾಯಿ ಒಗದ, ಸಾಹುಕಾರಗಳು ಹತ್ತು ರೂಪಾಯಿ ಒಗದ್ರು. ಮನಗಂಡು ರೊಕ್ಕ ಕೂಡಿದ್ರು ರೀ, ಎಂದೂ ಒಟ್ಟು ರೊಕ್ಕ ಕೂಡಿದ್ದಿಲ್ಲ ಅವಂಗೆ, ಒಟ್ಟು ರೊಕ್ಕ ಕೂಡಿದು. ನಿಮ್ಗೆ ಹೇಳ್ತಾನು ಇಷ್ಟು ಸಂತೋಷ ಆತು. ತಗೊಂಡ್ಕ್ಯಾರೆ ಮನೆಗೆ ಬಂದ, ಅಂದ್ರೆ ಊರು ಹೊರಗೆ ಬಂಡಿ ಇತ್ತಿರಲ್ಲ ಅಲ್ಲಿ ಬಂದ, ಹೆಂಡತಿ ಹೇಳಿದವ, ನನ್ನ ಆಯುಷ್ಯದೊಳಗನ ಇಟ್ಟು ರೊಕ್ಕ ಕೂಡಿಲ್ಲ, ಇವತ್ತು ಅಗದಿ ಮೃಷ್ಟಾನ್ನ ಊಟ ಮಾಡೋನು ಅಂದವ. ಹಂಗಾರೆ ಏನು ಮಾಡ್ತೀರಿ ಮಾಡ್ರಿ, ಏನು ಮಾಡ್ತೀರಿ ಮಾಡ್ರಿ ಅಲ್ಲ, ಇವತ್ತು ಬರೇ ಬರೇ ತುಪ್ಪದಾಗನೇ ಹೋಳಿಗೆ ತಿನ್ನೋದು. ಏನು ಹೋಳಿಗೆಯಾಗ ತುಪ್ಪ ತಿನ್ನೋದು? ಏ ಹೋಳಿಗೆಯಾಗ ತುಪ್ಪ ತಿನ್ನೋದಂದ್ರೆ ಹೋಳಿಗೆ ಭಾಳ ಇರ್ತೈತಿ, ತುಪ್ಪ ಇಟ ಇರ್ತೈತಿ. ತುಪ್ಪದಾಗ ಹೋಳಿಗೆ ಅಂತಂದ್ರೆ ತುಪ್ಪ ಭಾಳ ಇರ್ತೈತಿ, ಹೋಳಿಗೆ ಒಂದ ಇರ್ತೈತಿ, ಅಂದ್ರೆ ತಾಟ್ ತುಂಬ ತುಪ್ಪ ಇರ್ತೈತಿ. ಅದು ತುಪ್ಪದಾಗ ಹೋಳಿಗೆ ತಿನ್ನೋದು ಅಂದವ. ಆಯ್ತ್ರಿ ಭಾಳ ಚಲೋ ಆತು, ನೀವು ಎಂದು ಎಷ್ಟು ವರ್ಷ ಆತ ಆಂಬಲ್ಲ ಹೋಳಿಗೆ ಮಾರಿನ ನೋಡಿಲ್ಲ, ಹಂಗಾರೆ ಇವತ್ತು ನೀವು ಸಂತೆ ಮಾಡ್ತೀರಿ ಮಾಡ್ರಿ ಅಂದ್ಕೊಳ್ಳಿ. ಅವ ಮೊದಲು ಅಂತ ಹೋಗಿ ಬರ್ತಾನ ಅಂತ. ಮೊದಲು ಒಂದು ಕಿಲೋ ಬೆಣ್ಣೆ ತಂದ್ರೆ ಅವನು, ಒಂದು ಕೆ ಜಿ ಬೆಣ್ಣೆ ಊರಾಗ ಹೋಗಿ ಬೆಣ್ಣೆ ತಂದ. ಒಟ್ಟ ಒಂದು ಊಟದೊಳಗೆ ಈ ಕಿಲೋ ಬೆಣ್ಣೆ ಎಲ್ಲ ಮುಗಿಬೇಕಂತ ಅವ್ನು ತುಪ್ಪದಾಗನ ಉಣ್ಣ. ಹೆಂಡತಿ ಭಾಳ ಸಂತೋಷ ಆತು, ಭಾಳ ಸಂತೋಷ ಆತು. ಹಂಗಾರೆ ಅವ ಬೆಣ್ಣೆ ತಂದು ಇಟ್ಟ ಬಳಿಕ ಅವಂದ ಮತ್ತೆ ಏನೇನು ತರಲಿ ಹೋಳಿಗೆಗೆ ಏನೇನು ಬೇಕು ಅಂದ್ಕೊಳ್ಳೆ. ಹೋಳಿಗೆಗೆ ಮತ್ತು ಏನು ಎಲ್ಲ ಹೇಳಿದ ಹೆಣ್ಮಗಳು, ನನಗೆ ಹೇಳಕ್ಕೆ ಬರಂಗಿಲ್ಲ ಅದೆಲ್ಲ. ಅವು ಬ್ಯಾಳಿ, ಬೆಲ್ಲ, ಗೋಧಿ, ಏನೋ ಹಿಟ್ಟು ಅವು ಎಲ್ಲ ಹೇಳಿದ್ರಿ, ಅವೆಲ್ಲ ಬರ್ಕೊಂಡ್ರಿ. ಬರ್ಕೊಂಡ ಹೆಂಡ್ ತಂದ್ಲು, ಹಂಗಾರ ಬೆಣ್ಣೆ ಹೆಂಗಾರ ತಂದರಿ, ಭಾಳ ಚಲೋ ಆಯ್ತು, ಅದನ್ನು ಮುಚ್ಚಿಡ್ತು. ನೀವು ಹೋಗಿ ಸಂತೆ ಮಾಡ್ಕೊಂಡು ಬರ್ರಿ, ಮತ್ತು ಹಿಟ್ಟು ತೊಗೊಂಡು ಬರ್ರಿ, ಮತ್ತು ಅದಿಲ್ಲೆಲ್ಲಿ ಬೀಸೋದು. ನಾ ಆತ ಹೊರಗೆ ಹೋಗಿ ಕಟ್ಗೆ ಆರಿಸ್ಕೊಂಡು ಬರ್ತೀನು, ಚಂದಂಗೆ ನಾವು ಹೋಳಿಗೆ ಮಾಡೋನು ಅಂತ ಹೇಳ್ಯಾರೆ. ಅಂದ್ಕೊಳ್ಳಿ ಇವ ಬ್ಯಾಳಿ, ಬೆಲ್ಲ, ಏನೇನು ಅಕ್ಕಿ ಎಲ್ಲ ಸಾಮಾನು ತರಕ್ಕೆ ಅವ ಹೋದ, ಕಟ್ಗೆ ತರಕ್ಕೆ ಈ ಹೆಣ್ಮಗಳು ಹೋದ್ಲು. ಇಲ್ಲೇನು ಬಂಡಿ ಇತ್ತಿರಲ್ಲ, ಬಂಡಿ ಅಂತಕ್ಕೆ ಮಂಗ್ಯಾನು ಇತ್ತು, ಮತ್ತು ಅವರು ಮಂಗ್ಯಾನು ಇತ್ತು, ಒಂದು ಆಡನು ಇತ್ತು ರೀ. ಆಡನು ಗೂಟ ಕಟ್ಟಿದ್ರು, ಮಂಗ್ಯಾನು ಅಲ್ಲೇ ಕಟ್ಟಿದ್ರು, ಇಬ್ಬರು ಕೂಡ ಆ ಕಡೆ ಹೋದರು. ಹೋಗೋ ತನಕ ಮಂಗ್ಯ ಸುಮ್ಮ ಕೂತಿತ್ತದು ಈ ಕಡೆ.
ಸಂತಿ ಮಾಡಕ್ಕೆ ಹೋದ ಕಟ್ಟಿಗೆ ತರಕ ಹೆಣ್ಮಗಳು ಹೋದ್ಲು ಅಗ್ದಿ ಧ್ಯಾನ ಮಾಡಕ್ಕತ್ತಿತ್ತೆ ನನ್ನ ಸುಮ್ಮ ಕೂತಿತ್ತು ಅವರೇನು ಹೋದ್ರು ನೋಡ್ರಿ ಬೆಣ್ಣೆ ಅಲ್ಲೇ ಹೋತದ ಬೆಣ್ಣೆ ಹೋಗಿ ಬೆಣ್ಣೆ ಅಂತಕ್ಕೆ ಹೋಗಿ ಅದನ್ನು ಅದು ಶೈಲಿ ಬಿಟ್ಟಿದ್ರೆ ಅದನ್ನು ಅದಕ್ಕೆ ಬಿಗಿ ಇದ್ದಿದ್ದಿಲ್ಲ ಹಾಗೆ ಅಲ್ಲಿ ಹೋಗಿ ತಿನ್ನುವಷ್ಟು ಶೈಲಿ ಇತ್ತದು ಹಾದದ್ದು ನಿಮಗೆ ಹೇಳ್ತನು ಬೆಣ್ಣೆ ಎಲ್ಲ ನುಂಗೇ ಬಿಡ್ತದೆ ತೋಳತಿ ತೋಳತಿ ಎಲ್ಲ ಖಾಲಿ ಮಾಡ್ತೀರಿ ಎಲ್ಲ ಖಾಲಿ ಮಾಡ್ತು ಅಟ್ಟಕ ಬಿಡಲಿಲ್ಲ ಒಂದೀಟ ಬೆಣ್ಣೆ ತಗೊಂಡು ಆಡಿನ ಮಾರಿಗೆ ಒರೆಸ್ತಾರೆ ಅದು ಆಳ ಗುಟ್ಟಕ್ಕೆ ಕಟ್ಟಿದ್ರೆ ಅದು ಮಾಡ್ಕೊತ ಸುಮ್ಮಿತ್ತದು ಅದ್ರದ್ದೇನು ಹಾಗೆ ಜೋರು ಇದ್ದಿದ್ದಿಲ್ಲ ಬಾ ಅಲ್ಲೇ ಇತ್ತದು ಇದು ಮಂಗ್ಯ ಎಲ್ಲ ಆಗಿ ಮಾಡಿತು ಆಡಿನ ಬಾಯಿ ಒಂದೀಟ ಹಚ್ಚಿತು ಮತ್ತೆ ಹೋಗಿ ಅಗದಿ ಜಪ ಮಾಡ್ತು ಹಿಂದಾಡಿಸಿ ಅವ್ ಸಂತಿ ಮಾಡ್ಕೊಂಡು ಬಂದ್ರಿ ಮತ್ತು ಅದು ಬೋಗಾಣಿ ಹೆಂಗಿತ್ತಲ್ಲ ಹಂಗೆ ಇಟ್ಟಿತ್ತು ಅದು ಮಂಗ್ಯ ಈಗ ಹೆಣ್ಮಗಳು ಕಟ್ಟಿಗೆ ತಗೊಂಡು ಮೊದಲು ಇವ್ನು ಸಂತಿ ಮಾಡ್ಕೊಂಡು ಬಂದ ಅವ್ರದೊಂದು ಮುರುಕು ಫಲ ಇದಿತ್ತು ರೀ ಹೊರಸಲು ಹೊರಸಲ ಮ್ಯಾಲ ಕಾಲ್ ಮ್ಯಾಲ ಕಾಲು ಹಾಕಿ ಸಿಗರೇಟ್ ಜಗ್ಗಾಕತ್ತಿದ್ದ ಅವನು ರೊಕ್ಕನ ಮನಗಂಡು ಬಂದಿದ್ದು ಸಿಗರೇಟ್ ಜಗ್ಗಾಕತ್ತಿದ್ದ ಜಗಿದ 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 ಕಾಲ್ ಮ್ಯಾಲ ಕಾಲು ಹಾಕಿ ಮಹಾರಾಜರು ಮಕ್ಕೊಂಡಂಗೆ ಮಕ್ಕೊಂಡಿದ್ದ ಆಕೆ ಬಂದಲು ಬಂದು ಹೊರಗೆ ಒಗದ್ಲು ಮೊದಲೇ ಬೆಣ್ಣೆ ಕಾಸಬೇಕಂದ್ಲ ಆಕೆ ಬೆಣ್ಣೆ ಕಾಸಬೇಕಂತ ಹೇಗ್ಯಾರಿ ಒಲಿ ಪುಟ ಮಾಡಿದ್ಲು ಅಲ್ಲೇ ಬೋಗಾಣಿತ್ತು ಒಲಿ ಪುಟ ಆದ ಬಳಿಕ ಬಂದ್ಲು ನೋಡ್ತಾಳೆ ಬೋಗಾಣಿ ತೆಗೆದ ಬೆಣ್ಣೆನೇ ಇಲ್ಲ ರೀ ಎಂದು ಅಂದಿದ್ರು ಇಲ್ಲಿ ಆಂಬಲ್ ಅವು ಯಾವತ್ತು ಜಗಳಾಡ್ತಿರ್ತಾವೋ ರೀ ಅಂದ್ಕೊಳ್ಳಿ ಅವ ಯಾಕಂದ ಬೆಣ್ಣೆ ಅಂತಂದ್ಲು ಒಂದು ಕಿಲೋ ತಂದನಿ ಅಂದವ ಕಾಲ್ ಮ್ಯಾಲ ಕಾಲು ಹಾಕೊಂಡು ಎಲ್ಲೈತಿ ಅಂತಂದ್ಲು ಬೋಗಾಣ್ಯಾಗತಿ ಅಂದವ ಬೋಗಾಣಿ ಖಾಲಿ ಆತಿ ಅಂದ್ಲು ಚಲೋ ತಂಗ ನೋಡು ಅಂದವ ಚಲೋ ತಂಗ ನೋಡು ಅಂದ್ಕೊಳ್ಳಿ ಎಲ್ಲ ಬೋಗಾಣಿ ಅಲ್ರಿ ಎತ್ತರ ನುಂಗಿ ಬಿಟ್ಟಿತ್ತದು ಬೋಗಾಣಿ ಬೋಗಾಣಿಯಾಗ ಬೆಣ್ಣಿನ ಇಲ್ಲ ಎಲ್ಲಿಟ್ಟರಿ ಅತ್ತ ಅಂದ್ಕೊಳ್ಳಿ ಹಾ ಅಂದ ಬಂದ್ರಿ ಬಂದ ನೋಡಿದ ಬೋಗಾಣಿ ಖಾಲಿಯಾಗಿತ್ತು ಸಿಟ್ಟು ಬತ್ತು ರೀ ನಿಮ್ಗೆ ಹೇಳ್ತು ಸಿಟ್ಟು ಬತ್ತು ಏನಾಗ್ತಿದ್ದು ಹಿಂಗೆ ಹಂಗಾತು ಒಂದು ಕೆ ಜಿ ಬೆಣ್ಣೆ ಅಕಾಡೆ ಇಕಾಡೆ ಅಕಾಡೆ ಇಕಾಡೆ ನೋಡಿದ ಮಂಗ್ಯ ಅದು ಅಗದಿ ಭಗವಂತನ ಧ್ಯಾನ ಮಾಡಕ್ಕತ್ತಿತ್ತು ಅದು ಸುಮ್ಮ ಕೂತಿತ್ತು ಅದನ್ನು ನೋಡಿದ ಹಿಂದಾಡಿಸಿ ಅಕಾಡೆ ನೋಡಿದ ಇಕಾಡೆ ನೋಡಿದ ಇಕಾಡೆ ನೋಡಿದ ಕು ಇದು ಆಡ ಆಡಿನ ಬಾಯಿಗೆ ಹತ್ತಿತ್ತಲ ಅದು ಇದ ತಿಂದೈತಿ ಅಂದವ ಇದ ತಿಂದೈತಿ ಅಂದವನು ಬಡ್ಗಿ ತಗೊಂಡವ ನಿಮ್ಗೆ ಹೇಳ್ತನು ಇಟ್ಟು ಹೊಡ್ಯಾಕೆ ಇದ್ರಿ ರಮ್ಮ ರಮ್ಮ ಹೊಡ್ಯಾಕೆ ಇದ್ದ ಅದು ಬ್ಯಾ ಬ್ಯಾ ಒದಿರ್ತು 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 ಕಡಿಗೆ ಹೆಣ್ಮಗಳಂದು ಅಂದು ದವಳವನ ಕೊಂದಿ ಅದನ್ನ ಅದು ಗೂಟಕ್ಕೆ ಕಟ್ಟಿದ್ದು ಬೆನ್ನಿ ಇಲ್ಲಿ ಐತಿ ಅದು ಹ್ಯಾಂಗ ಬಂದು ತಿಂತೈತೆ ಅದ ಕೊಂದು ಹೋಗಿದೆ ಅದನ್ನು ಹಿಂಗೆ ಯಾಕೆ ಬಡಿಯಾಕತ್ತಿದ್ದಿ ಹುಚ್ಚದೇನು ಅಚ್ಚಾರೆ ಅಂದಾಗ ಹಾ ಹೌದಲ್ಲ ಅಂದವು ಹೌದಲ್ಲ ನೋಟಿಗೆ ಮತ್ತೆ ಮಂಗ್ಯಾನ ಕಡೆ ನೋಡಿದ ಮಂಗ್ಯ ಆಗದಿ ಜಪ ಎಲ್ಲ ಸ್ವಚ್ಛ ಒರೆಸ್ಕೊಂಡಿತ್ತದು ಏನಾತು ಏನಾತು ಅವನು ತಿಳಿಯಲಿಲ್ಲರಿ ಮಂಗ್ಯ ತಿಳಿದೈತೆ ಅನ್ನೋದು ಕಡೆಗೆ ಏನು ಮಾಡಿದ ಯಾರು ಹೋದ್ರು ಏನು ಬೆಕ್ಕು ಬಂತು ಏನಾತು 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 ಅನ್ಕೋತಾನ ಸುಮ್ಮ ಕೂತ್ರ ಹೊರತು ಮಂಗ್ಯ ಆಗದಿ ಈಗ ಹೇಳ್ರಿ ಗದ್ಲ ಮಾಡಿದ್ದು ಬೆಣ್ಣೆ ತಿಂದಿದ್ದು ಮಂಗ್ಯ ಬಡಿಸ್ಕೊಂಡಿದ್ದು ಯಾವುದತ್ತೀರಿ ನೀವು ಆಡ ಇದು ಆ ಕತಿ ಅಲ್ರಿ ಅದರಂಗ ಈ ಕತಿ ಇಲ್ಲೇ ನಮ್ಮ ಮನಸ್ಸೈತ್ಲ ಇದು ಇದು ಮಂಗ್ಯಾನ ಇದು ಇದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವ ಬೆಣ್ಣೆ ತಿಂತತಿ ಅಧರ್ಮದ ಕಡೆ ಎಳ್ಕೊಂಡು ಒಯ್ತತಿ ಮಾಡಬಾರದನ್ನು ಮಾಡಿಸ್ತತಿ ಮುಂದೆ ನರಕಕ್ಕೆ ಹೋಗೋದು ಬಡಿಸ್ಕೊಳ್ಳೋದು ಸಜಾ ಆಗೋದು ಈ ಜೀವಾತ್ಮನಿಗೆ ಆದ್ದರಿಂದ ಹೇಳ್ತಾರೆ ಎಲ್ಲೋ ಮನುಷ್ಯನೇ
ನಿನ್ನ ಮನಸ್ಸು ಅಂತೇನದಲ್ಲ, ನಿನ್ನ ಮನಸ್ಸು ಅಂತೇನಿಲ್ಲ, ಅದನ್ನು ನಿಯಂತ್ರಣ ಮಾಡು. ಮನಸ್ಸಿಗೆ ಬಂದಂತೆ ನಡೆಯದಿರು. ಹೆಂಗದ ನೋಡ್ರಿ, ನಿಜಗೊಂಡ್ರು ಮಾತ. ಮನಸ್ಸಿಗೆ ಬಂದಂತೆ ನಡೆಯದಿರು, ನಡೆಯದಿರು. ಹಂಗಾರೆ ಮನಸ್ಸಿಗೆ ಬಂದಾಗ ನಡಿಬಾರ್ದು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಸಾಧನೆ ಮಾಡಬೇಕು. ಮನಸ್ಸನ್ನು ನೀವು ನಿಯಂತ್ರಣ ಮಾಡಬೇಕು, ನಿಯಂತ್ರಣ ಮಾಡಬೇಕು. ಹೆಂಗೆ ನಿಯಂತ್ರಣ ಮಾಡಬೇಕ್ರಿ ಅಂತ ಅಂದ್ರೆ, ಅಂದರೆ ಮನಸ್ಸನ್ನು ಹೆಂಗೆ ನಿಯಂತ್ರಣ ಮಾಡಬೇಕ್ರಿ ಅಂತಂದರೆ, ಇಷ್ಟು ಚಂದ ಹೇಳ್ತಾನ್ರಿ ಗೀತೆ ಒಳಗೆ ಕೃಷ್ಣ. ಕೃಷ್ಣ ಇಷ್ಟು ಚಂದ ಹೇಳ್ತಾನೆ, ಇಷ್ಟು ಚಂದ ಹೇಳ್ತಾನೆ, ಶಾಂತ, ಇಷ್ಟು ಚಂದ ಹೇಳ್ತಾನು ಅರ್ಜುನ. ಇದನ್ನ ಕೇಳ್ಯಾನು, ಇದು ನಮ್ಮ ಪ್ರಶ್ನೆ ಏನಾಯ್ತಿ, ಬಹಳ ಲಕ್ಷ ಕೊಟ್ಟು ಕೇಳ್ರಿ ನೀವು. ಅವ ಅರ್ಜುನ ಏನು ಅನಾಕತ್ಯಾನು ಅಂತ ಕೇಳಿದ್ರೆ, ಕೃಷ್ಣ ನೀನು ಮನಸ್ಸನ್ನು ನಿಗ್ರಹ ಮಾಡಂತಿ, ನೀನು ಮನಸ್ಸನ್ನು ನಿಯಂತ್ರಣ ಮಾಡಂತಿ. ಏನಿಲ್ಲ 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 ಸರ್, ಇದು ಮನಸ್ಸಿನ ಕೆಲಸನ ಇದು. ಈಗ ಹಿಂಗ ಹಿಂಗ ಏನು ಗದ್ದಲ ಆಗಕತ್ತಿಲ್ಲ, ಈ ಗದ್ದಲ ಮಾಡೋದು ಯಾವ್ದಂದ್ರಿ ನೀವು, ಮನಸ್ಸನ ಶಾಂತ ಕುಂಡ್ರೋದು ಮನಸ್ಸ, ಶಾಂತ ಕೂತು ಕೇಳೋದು ಮನಸ್ಸ, ಗದ್ದಲ ಮಾಡೋದು ಮನಸ್ಸ. ಅದಕ್ಕೆ ತಾಯಿಗಳೇ ನಿಮಗೆ ನಮಸ್ಕಾರ. ಸ್ವಲ್ಪ ಭಾಳ ಮುಖ್ಯ ವಿಷಯ ಅದ, ಇಲ್ಲಾರ ಇಟ್ಕ ಬಿಡಬೇಕಾಕೈತಿ ನಾವು. ದಯವಿಟ್ಟು ದಯವಿಟ್ಟು, ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ನೋಡ್ರಿ, ಎಲ್ಲರ ಮನಸ್ಸು ಪಲ್ಲಟ ಆಗಿಬಿಡ್ತು. ಇದು ಭಾಳ ದೊಡ್ಡ ಪಾಪ ಹತ್ತತಿ. ಯಾರು ಗದ್ದಲ ಮಾಡಿಕ್ಯಾರೆ ನೀವು ಸಭಾಭಂಗ ಮಾಡ್ತಿರಲ್ಲ, ಅವರಿಗೆ ಭಾಳ ದೊಡ್ಡ ದೋಷ ಬರ್ತದೆ. ಯಾಕೆ ದೋಷ ಕಟ್ಕೊಂಡು ಹೋಗ್ತೀರಿ, ಶಾಂತರಾಗ್ರಿ. ನೀ ಮನಸ್ಸನ್ನು ನಿಯಂತ್ರಣ ಮಾಡು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ನೀ ಮನಸ್ಸನ್ನು ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ, ಮನಸ್ಸಿಗೆ ಬಂದಾಗ ನೀ ನಡೆದಿ ಅಂತಂದ್ರೆ, ನೀನು ಭಗವತ್ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನೀನು ಮುಕ್ತಿ ಪಡೀಲಕ್ಕೆ ಸಾಧ್ಯ ಇಲ್ಲ. ಅರ್ಜುನ ನೀ ಹೊರಗೆ ವೈರಿಗಳನ್ನು ಗೆಲ್ಲುವಂಥ ಶೂರನಾಗಿರಬಹುದು, ನಿನ್ನ ಮನಸ್ಸು ಏನದಲ್ಲ ಅದನ್ನು ಗೆಲ್ಲುವ ಶೂರನಾಗು, ನಿನ್ನ ಮನಸ್ಸನ್ನು ನಿಯಂತ್ರಣ ಮಾಡು. ಆವಾಗ ಅರ್ಜುನ ಅಂತಾನ, ಕೃಷ್ಣ ಈ ಮನಸ್ಸನ್ನು ನಿಯಂತ್ರಣ ಮಾಡಂತಿಲ್ಲ ನೀನು, ಅದು ಸಾಧ್ಯನೇ ಇಲ್ಲ ಅಂತಾನ. ಯಾಕೆ ಅಂತ ಕೇಳಿದ್ರೆ, ಅವನು ಹೇಳೋದು ಭಾಳ ಖರೆ ಅದ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ನೇ ವಾಯೋರೀವ ಸುದುಷ್ಕರಂ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಏನಂತಾನವ ಅಂತ ಕೇಳಿದ್ರೆ, ಚಂಚಲಂ ಹಿ ಮನಃ ಕೃಷ್ಣ, ಕೃಷ್ಣ ಯಾವ ಮನಸ್ಸನ್ನು ನೀ ನಿಯಂತ್ರಣ ಮಾಡಂತಿಲ್ಲ ಆ ಮನಸ್ಸು ಅತ್ಯಂತ ಚಂಚಲದ, ಅದರ ಸ್ವಭಾವನ ಹಂಗಾಯ್ತಿ, ಬಹಿರ್ಮುಖವಾಗಿ ಹರಿಯೋದು ಅತ್ಯಂತ ಚಂಚಲವಾದಂಥ ಮನಸ್ಸದ, ಅದನ್ನು ನಿಗ್ರಹ ಮಾಡು ಅಂತ ನೀ ಹೇಳಕತ್ತಿ, ಅದನ್ನು ನಿಗ್ರಹ ಮಾಡು ಅಂತ ಹೇಳಕತ್ತಿದಿ. ಚಂಚಲಂ ಹಿ ಮನಃ ಕೃಷ್ಣ ಮತ್ತೆ ಹೆಂಗಾಯ್ತಿ, ಪ್ರಮಾಥಿ, ಪ್ರಮಾಥಿ ಅಂತಂದ್ರೆ ಮೋಸ ಮಾಡ್ತತಿ, ಸುಖ ಇಲ್ಲದರಲ್ಲಿ ಸುಖ ಅತಿ ಅಂತ ತೋರಿಸ್ತತಿ, ಅನಿತ್ಯವಾದ ವಸ್ತುವನ್ನು ನಿತ್ಯ ಅಂತ ನಂಬಿಸ್ತತಿ. ಪರಮಾತ್ಮ ಈ ಮನಸ್ಸು ಸದಾವಕಾಲ ನನಗೆ ಮೋಸ ಮಾಡ್ಕೋತ ಬಂದತಿ, ಪ್ರಮಾಥಿ. ಮತ್ತೆ ಹೆಂಗತಿ, ಬಲವತ್, ಭಾಳ ಬಲ ಉಳ್ಳದತಿ, ನಾವಲ್ಲಂದ್ರೂ ನನ್ನ ಎಳ್ಕೊಂಡು ಹೋಯ್ತತಿ. ಪ್ರಮಾಥಿ ಬಲವದೃಢಂ, ಭಾಳ ಬಲವಾನ್ ಅತಿ.
ಅದನ್ನು ನಿಗ್ರಹ ಮಾಡಂತಿಲ್ಲ. ವಾಯೋರಿವ ಸುದುಷ್ಕರಂ, ಎಷ್ಟು ಕಠಿಣ ಅತಿ ಕೆಲಸ ಅಂತ ಕೇಳಿದ್ರೆ ಮನಸ್ಸನ್ನು ನಿಗ್ರಹ ಮಾಡೋದು. ಇದು ಗಾಳಿ ಆ ಕಡೆ ಈ ಕಡೆ ಅಡ್ಡಾಡ್ತೈತಿಲ್ಲ ಗಾಳಿ, ಈ ಗಾಳಿಯನ್ನು ಹಿಂಗೆ ಮುಟ್ಟಿಗೆಲೆ ಹಿಡಿದಕ್ಕಾರೆ ಅಡ್ಡಾಡು ಗಾಳಿ ನಿಲ್ಲಿಸು ಅಂತಂದ್ರೆ ಯಾಪಗಾರ ಆದೀತು. ಇದು ಗಾಳಿ ಆ ಕಡೆ ಈ ಕಡೆ ಹೋಗ್ತೈತಿಲ್ಲ, ಈ ಗಾಳಿಯನ್ನು ಮುಟ್ಟಿಗೆಲೆ ನಿಲ್ಲಿಸು ಅಂತಂದ್ರೆ ನಿಲ್ಸಾಕ ಹೆಂಗಾಗಂಗಿಲ್ಲ. ವಾಯೋರಿವ ಸುದುಷ್ಕರಂ, ಗಾಳಿಯನ್ನು ತಡೆದಷ್ಟು ಕಠಿಣವಾದದ್ದತಿ, ಇದು ತಡೆಯಕ್ಕೆ ಆಗಂಗಿಲ್ಲ ಅಂತಾನು. ನೀ ನಿಗ್ರಹ ಮಾಡು ನಿಗ್ರಹ ಮಾಡು, ಹರಿದು ಹೋಗುವಂಥ ಮನಸ್ಸನ್ನು ನಿಲ್ಲಿಸುವಂತಿಲ್ಲ, ನಿಲ್ಸಕ್ಕೆ ಆಗಂಗಿಲ್ಲ ಅಂತಾನು. ಅದಕ್ಕೆ ಕೃಷ್ಣ ಏನಂತಾನ್ರಿ, ಅಸಂಶಯಂ ಮಹಾಬಾಹೋ ಮನೋರ್ ದುರ್ನಿಗ್ರಹಂ ಚಲಂ. ಖರೆ ಐತಿ ಅರ್ಜುನ ನಿನ್ನ ಮಾತ, ಸಂಶಯ ಇಲ್ಲ ಈ ಮಾತಿನೊಳಗೆ. ಅಸಂಶಯಂ ಮಹಾಬಾಹೋ, ಹೇ ವೀರ, ಏ ಶೂರ, ಏ ಧೀರ, ಮಹಾಬಾಹೋ ನೀ ಹೇಳು ಮಾತು ಖರೆ ಅತಿ, ಇದು ಭಯಂಕರ ಚಂಚಲ ಅತಿ, ಇದನ್ನು ತಡೆಯುವುದು ಕಠಿಣ ಅತಿ ಅಂತ ಹೇಳಕತ್ತಿಲ್ಲ. ನೀ ಹೇಳು ಮಾತು ಖರೆ ಐತಿ, ಆದರೆ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ. ನಾವು ಕಠಿಣ ಅತಿ ಆದರೆ ಅಸಂಭವ ಅತಿ ಅನ್ನಬೇಡ. ಮನಸ್ಸನ್ನು ನಿಲ್ಲಿಸೋದು ಕಠಿಣ ಐತಿ ಅನ್ನೋ ನಾವು ಒಪ್ಕೋತನು, ಸಾಧ್ಯನೇ ಇಲ್ಲ ಅನ್ಬೇಡ. ಮನಸ್ಸನ್ನು ನಿಲ್ಲಿಸೋದು ಸಾಧ್ಯ ಆಗಲಿಲ್ಲ ಅಂತಂದ್ರೆ ಜಗತ್ತಿನಾಗ ಒಬ್ಬ ಮುಕ್ತಿ ಪಡೀತಿದ್ದಿಲ್ಲ, ಪರಮಾತ್ಮನ ಕಾಣ್ತಿದ್ದಿಲ್ಲ. ಮುಕ್ತಿ ಪಡೆದವರೆಲ್ಲ ಮನಸ್ಸನ್ನು ತಡೆದವರೇ ಅದಾರ. ಚಂಚಲತೆ ಅನ್ನೋ ಒಪ್ಕೋತನು, ಕಠಿಣ ಐತೆ ಅನ್ನೋ ಒಪ್ಕೋತನು, ಸಾಧ್ಯನೇ ಇಲ್ಲ ಅನ್ಬೇಡ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಸತತ ಅಭ್ಯಾಸ ಮಾಡು, ಮನಸ್ಸನ್ನು ಪರಮಾತ್ಮನಲ್ಲಿ ಜಗ್ಗಿ ತಂದು ನಿಲ್ಲಿಸುವ ಸತತ ಅಭ್ಯಾಸ ಮಾಡು. ಯಾವ ಕಡೆ ಹರಿದು ಹೋಗ್ತೈತಿ ಆ ವಿಷಯಗಳ ಕಡೆ ವೈರಾಗ್ಯವನ್ನು ಹುಟ್ಟಿಸು. ಅಭ್ಯಾಸ ಮತ್ತು ವೈರಾಗ್ಯ ಈ ಎರಡು ಸಾಧನೆಗಳು ನಿನ್ನಲ್ಲಿ ಇದ್ದು ಅಂತಂದ್ರೆ ಆ ಮನಸ್ಸನ್ನು ತಡೀಲಕ್ಕೆ ಸಾಧ್ಯ ಅತಿ, ನಿನಗೆ ಮುಕ್ತಿ ಪಡೀಲಕ್ಕೆ ಸಾಧ್ಯ ಅತಿ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಸಾಧನೆ ಮನಸ್ಸು ಹೋಗತಿ, ಮನಸ್ಸು ಆದರೂ ಜಗ್ಗಿ ತಂದ ಮತ್ತೆ ಪರಮಾತ್ಮನ ಚಿಂತನದಲ್ಲಿ ನಿಲ್ಲಿಸು, ನಿಲ್ಲಿಸು. ಮನಸ್ಸು ಹೋಗತಿ ಆದರೆ ಜಗ್ಗಿ ಜಗ್ಗಿ ತಂದ ನಿಲ್ಲಿಸುವ ಅಭ್ಯಾಸ ಅದನ್ನು ಮಾಡು. ಮತ್ತೆ ಯಾವ ಕಡೆ ಹೋಗ್ತತಿ ಆ ವಸ್ತು ಎಂತಾದತಿ ಅನ್ನೋದನ್ನು ನಿನ್ನ ಮನಸ್ಸಿಗೆ ತಿಳಿಸಿಕೊಡು, ಮೋಹ ಬಿಡುವಂಗೆ ತಿಳಿಸಿಕೊಡು. ವೈರಾಗ್ಯ ಇವೆರಡು ಯಾವತ್ತೂ ನಿನ್ನಂತೆ ಇರಬೇಕು ಅಂತ. ಪರಮಾತ್ಮನ ಧ್ಯಾನದಲ್ಲಿ ಮನಸ್ಸನ್ನು ನಿಲ್ಲಿಸು. ಈಗ ಹಿಂಗೆ ಕುಂಡ್ರಪ್ಪ, ಹೇ ಪರಮಾತ್ಮನ ಅಂತಿರ್ತೀವಲ್ಲ, ನೀನು ನಿರಾಕಾರ ನಿರ್ಗುಣನಾಗಿರುವಿ, ನೀನು ಸಚ್ಚಿದಾನಂದ ಪರಿಪೂರ್ಣನಾಗಿರುವಿ, ನಿನಗೆ ನಾಮ ರೂಪಗಳಿಲ್ಲ, ನಿನಗೆ ಜಾತಿ ಕುಲಗೋತ್ರಗಳಿಲ್ಲ, ನೀ ಒಬ್ಬನೇ ಒಬ್ಬನಾಗಿರುವಿ, ಈ ಜಗತ್ತಿನ ಒಡೆಯ ನೀನಾಗಿರುವಿ, ನಿನ್ನ ಸರಿ ಸಮಾನರು ಯಾರೂ ಇಲ್ಲ. ಹಿಂಗೆ ಭಗವಂತನ ಗುಣಗಾನ ಮಾಡೋದು, ಅವನು ಕೊಂಡಾಡೋದು, ಗುಣಗಾನ ಮಾಡೋದು. ಇದಕ್ಕೆ ಝಿಕರ್ ಅಂತಾರೆ, ಇದಕ್ಕೆ ಫಿಕರ್ ಅಂತಾರೆ, ಇದಕ್ಕೆ ಧ್ಯಾನ ಅಂತಾರೆ, ಇದಕ್ಕೆ ಸ್ಮರಣೆ ಅಂತಾರೆ. ಇದನ್ನು ಮಾಡ್ತಾ ಇರೋದು ಈ ಮನಸ್ಸು ಮತ್ತೇನು ಮಾಡ್ತೈತಿ, ಏನಾರು ಮತ್ತೆ ನೆನಪು ಆಗತ್ತೈತೆ. ಹಿಂಗೆ ಧ್ಯಾನ ಮಾಡುವಾಗ ರೀ, ಹಿಂಗೆ ಧ್ಯಾನ ಮಾಡುವಾಗ ಮತ್ತೇನಾರ ನೆನಪಾಗತ್ತೈತೆ. ನೆನಪು ಆಗೋದು ತಪ್ಪೇನಲ್ಲ ಅದು, ಇದನ್ನು ತಿಳ್ಕೊರಿ ನೀವು. ನಾವು ಧ್ಯಾನ ಮಾಡುವಾಗ ನಮಾಜ್ ಮಾಡುವಾಗ ಏನಪ್ಪ ಯಾವುದಾದ್ರು ನೆನಪಾಕತಿ, ನೆನಪಾದ್ರೆ ನೀವು ಭಾಳ ತಪ್ಪಾತು ಘಾತಾತು ಅನ್ಬೇಡ್ರಿ, ನೆನಪಾಗ್ತತಿ, ಅದು ಆಗೋದು ಸಹಜ. ನೆನಪು ಆದರೂ ಸಹಿತ ಮತ್ತೆ ಅದನ್ನು ಜಗ್ಗಿ ತಂದು ಏ ಪರಮಾತ್ಮ ಲಾ ಇಲಾಹ ಇಲ್ಲಲ್ಲ ಓಂ ನಮಃ ಶಿವಾಯ ಪರಮ, ಹಿಂಗೆ ಮನಸ್ಸನ್ನು ನೀವು ಭಗವತ್ ಚಿಂತನದಲ್ಲಿ ಜಗಿ ಜಗಿ ತಂದು ನಿಲ್ಲಿಸಬೇಕು. ಇದಕ್ಕೆ ಅಭ್ಯಾಸ ಅಂತ ಕರೀತಾರೆ, ಇದು ಅಭ್ಯಾಸ. ಅದಕ್ಕೆ ಈಗ ಐದು ವೇಳೆ ನಮಾಜ್ ಯಾಕೆ ಮಾಡಿದರು ಅಂದ್ರೆ ಒಂದೀಟು ಮರಿತನೊಟ್ಟಿಗೆ ಮತ್ತೆ ಪರಮಾತ್ಮ ನೆನಪಾಗಲಿ ಅಂತ. ಮೂರು ವೇಳೆ ಪೂಜೆ ಯಾಕೆ ಮಾಡಿದರು ಮತ್ತೆ ಮರಿತು ಅಂತಂದ್ರೆ
ನೆನಪಾಗಲಿ ಅಂತ. ಏ ಮಲಗುವಾಗ ನೀನು ಧ್ಯಾನ ಮಾಡಿ ಮಲಗಬೇಕು ಅಂತ. ಯಾಕೆ ಇದಕ್ಕೇನೆ ಇವು ನಿಯಮಗಳು ಎದಕ್ಕದಾವ? ಇವು ಏನು ಮಂದಿಗೆ ತೋರ್ಸಾಕದಾವು? ಮಂದಿಗೆ ತೋರ್ಸಾಕದಾವು? ನಿನ್ನ ಮನಸ್ಸನ್ನು ನಿಲ್ಲಿಸಾಕದಾವು ಅಭ್ಯಾಸ. ಮತ್ತು ಯಾವ ಕಡೆ ಹರಿದು ಹೋಗ್ತೈತಿ? ಸಂಸಾರ ಕಡೆ ಹೋಗ್ತೈತೆ. ಸಂಸಾರ ಕಡೆ ಹೋಗ್ತು ಅಂತೇಳಿ ನೀವು ಹಂಗಾರ ಏ ಮನಸ್ಸೇ ನೀ ಅಲ್ಲಿ ಹೋಗ್ತೀಯಲ್ಲ, ಅದೇನದು? ಅದು ಸುಖ ಉಳ್ಳದೈತೇನು? ಅದು ನಿತ್ಯವಾದದ್ದೈತೇನು? ನಾಳೆ ನನ್ನ ಜೊತೆಗೆ ಇದು ಬರ್ತೈತೇನು? ಆ ಮನಸ್ಸಿಗೆ ಹೇಳೋದು. ಅದಕ್ಕೆ ರಾಮದಾಸರು ಮನಾಚೆ ಶ್ಲೋಕ ಅಂತಾರ. ಮನಸ್ಸಿಗೆ ಉಪದೇಶ ಇದೆ, ಎಲ್ಲ ಮಹಾತ್ಮರು ಮಾಡಿದ್ದಾರೆ ಅದನ್ನು. ಹೇ ಮನಸ್ಸೇ ದುಷ್ಟ ವಾಸನ ಬಿಡು ಅಂತ ರಾಮದಾಸರು ಹೇಳ್ಕೊಂಡು ಬರ್ತಾರೆ. ಮನಾಚಿ ಶ್ಲೋಕ ನೋಡಬೇಕು, ಅದನ್ನು ಹದೀಸುಗಳನ್ನು ನೋಡಬೇಕು, ವಚನಗಳನ್ನು ನೋಡಬೇಕು, ಮನಸ್ಸನ್ನು ಹೆಂಗೆ ಜಗ್ಗಿ ತಂದು ನಿಲ್ಲಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಈಗ ಸಂಪತ್ತಿನ ಕಡೆ ಹೋಯ್ತು ಅಂತೇಳಿ ನಾಗದಿ ನಮಾಜ್ ಮಾಡಾಕತ್ತೇನಪ್ಪ, ಪೂಜೆ ಮಾಡಾಕತ್ತೇನಪ್ಪ, ಧ್ಯಾನ ಮಾಡಾಕತ್ತೇನೆ, ಸಂಪತ್ತು ಅಂತ ಬತ್ತಪ್ಪ ನೆನಪ ಬತ್ತು. ಹಂಗಾರೆ ಆ ಮನಸ್ಸಿಗೆ ಸಂಪತ್ತು. ಸಂಪತ್ತು ಇದು ಇರು ತನಕ ನನಗೆ ಅನುಕೂಲವೇ ಹೊರತು, ಈ ದೇಹ ಬಿಟ್ಟು ಹೋಗುವಾಗ ಇದು ನನಗೆ ಅನುಕೂಲ ಆಗ್ತೇನು? ಮನಸ್ಸಿಗೆ ನಿತ್ಯವಾದದ್ದು ಯಾವುದು? ಪರಮಾತ್ಮ. ಅನಿತ್ಯವಾದದ್ದು ಯಾವುದು? ಸಂಸಾರ. ನೀ ನಿತ್ಯವಾದದನ್ನು ಪ್ರೀತಿಸಬೇಕೋ ಇನ್ನು ಅನಿತ್ಯವಾದದನ್ನು ಪ್ರೀತಿಸಬೇಕೋ? ಹೇ ಮನಸ್ಸೇ, ಹಿಂಗೆ ಮನಸ್ಸಿಗೆ ವಿವೇಕ ಹೇಳೋದು. ಆವಾಗ ಕೇಳಿ 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 ಮನಸ್ಸಿಗೆ ಏನು ಬರ್ತತಿ? ವೈರಾಗ್ಯ ಬಂದುಬಿಡ್ತತಿ, ವೈರಾಗ್ಯ ಬಂದುಬಿಡ್ತತಿ. ವೈರಾಗ್ಯ ಬಂತು ಅಂತಂದರೆ ಪರಮಾತ್ಮನಲ್ಲಿ ಹೆಚ್ಚಿಗೆ ನಿಲ್ಲಕ್ಕೆ ಹತ್ತತಿ. ನಿಲ್ಲಕ್ಕೆ ಇತ್ತು ಅಂತಂದರೆ ಅಲ್ಲಿ ಸುಕೂನ್ ಆನಂದ ಪ್ರಾಪ್ತಿ ಆಗಕ್ಕತ್ತೈತಿ. ಅದಕ್ಕೆ ನಮ್ಮ ಋಷಿ ಮುನಿಗಳು ರಾತ್ರಿ 3 ಗಂಟೆಗೆ ಎದ್ದಕರೆ ಧ್ಯಾನ ಮಾಡ್ತಿದ್ರು. ಯಾಕೆ? ಆನಂದ ಆಕಿತ್ತು ಅವರಿಗೆ. ಸೂಫಿ ಸಂತರು 3 ಗಂಟೆಗೆ ಎದ್ದು ತೆಹಜುದ್ಕಿ ನಮಾಜ್ ಅಂತ ಮಾಡ್ತಿದ್ರು. ಯಾಕೆ? ಯಾವ ಗದ್ಲಿಲ್ಲ, ಏನಿಲ್ಲ, ಆನಂದ ಆಕಿತ್ತು. ಧ್ಯಾನದೊಳಗೆ ಆನಂದದ ವಿಷಯಗಳಲ್ಲಿ ಆನಂದ ಇಲ್ಲ, ಸುಮ್ಮ ಬದುಕಲಾಕಬೇಕು. ಇದನ್ನು ನಮ್ಮ ಮನಸ್ಸಿಗೆ ಪಕ್ಕ ಎಲ್ಲಿ ತನಕ ನೀವು ತಿಳಿಸಿಕೊಡಂಗಿಲ್ಲ, ನಾವು ತಿಳಿಸಿಕೊಡಂಗಿಲ್ಲ, ಅಲ್ಲಿ ತನಕ ಅದು ತನ್ನ ಸ್ವಭಾವ ಬಿಡಂಗಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನು, ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ. ಅದಕ್ಕೆ ಅಭ್ಯಾಸ ಸಾಧನೆ ಮಾಡು, ಸಾಧನೆ ಮಾಡು. ಒಬ್ಬರು ಚಂದ ಹೇಳ್ತಾರೆ, ತಡೆಬೇಕು ಬಿಡದೆ ತಡೆಬೇಕು, ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ, ಒಡನೆ ರೂಪವ ಕಂಡು ಘಡನೆ ಓಡುವ ಮನವ, ತಡೆಬೇಕು ಬಿಡದೆ ತಡೆಬೇಕು, ಈ ಮನವ ತಡೆಬೇಕು ಬಿಡದೆ ತಡೆಬೇಕು. ಹೆಂಗೆ ತಡಿಬೇಕ್ರಿ ಅಂದ್ರೆ ಸಾಧನೆ ಹೇಳ್ತಾರೆ, ಅವಗುಣದ ಹಾದಿಯಲ್ಲಿ ತವೇ ಸುಳಿವ ಮನಸ್ಸಿಗೆ, ಅವಗುಣದ ಹಾದಿಯಲ್ಲಿ ತವೇ ಸುಳಿವ ಮನಸ್ಸಿಗೆ, ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ, ಶಿವನಾಮವೆಂಬುವ ಬಲವಾದ ಹಗ್ಗವ ಕಟ್ಟಿ, ತಡೆಬೇಕು ಈ ಮನವ ತಡೆಬೇಕು. ಇಚ್ಛೆ ಬಂದಂತೆ ಹುಚ್ಚೆದ್ದು ಕುಣಿಯುವ ಮನಕ್ಕೆ, ಇಚ್ಛೆ ಬಂದಂತೆ ಹುಚ್ಚೆದ್ದು ಕುಣಿಯುವ ಮನಕ್ಕೆ, ಸತ್ಯಾಸ್ತ್ರ ದ್ವಲವಿತ್ತು ಸಾಧು ಸಂಗವ ಹಿಡಿಸಿ, ಸತ್ಯಾಸ್ತ್ರ ದ್ವಲವಿತ್ತು ಸಾಧು ಸಂಗವ ಹಿಡಿಸಿ, ತಡೆಬೇಕು ಈ ಮನವ ತಡೆಬೇಕು. ಸಾಧನೆ ಇವೆಲ್ಲ. ಮತ್ತೆ ಹೇಳ್ತಾರೆ, ರಾಗ ಭೋಗಗಳಲ್ಲಿ
ಲೋಲ್ಯಾಡು ಮನಸ್ಸಿಗೆ ರಾಗ ಭೋಗಗಳಲ್ಲಿ ಲೋಲ್ಯಾಡು ಮನಸ್ಸಿಗೆ ವೈರಾಗ್ಯವೆಂಬುವ ಬಲವಾದ ಬೇಡಿಯ ಹಾಕಿ ವೈರಾಗ್ಯವೆಂಬುವ ಬಲವಾದ ಬೇಡಿಯ ಹಾಕಿ ತಡೆಬೇಕು ಈ ಮನವ ತಡೆಬೇಕು ಪರಿಪರಿಯಂ ಪೇಳಿದರು ಹರಿದಾಡು ಮನಸ್ಸಿಗೆ ಎಟ್ಟು ಹೇಳಿದರು ಮತ್ತೆ ಬಿಡಂಗಿಲ್ಲ ಪರಿಪರಿಯಂ ಪೇಳಿದರು ಹರಿದಾಡು ಮನಸ್ಸಿಗೆ ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ಗುರುವಾಕ್ಯವೆಂಬುವ ಲಾಠಿಯೇಟವ ಕೊಟ್ಟು ತಡೆಬೇಕು ಈ ಮನವ ತಡೆಬೇಕು ವಿಷಯಗಳೇ ಸುಖವೆಂದು ಬಗೆದಿರುವ ಮನಸ್ಸಿಗೆ ವಿಷಯಗಳೇ ಸುಖವೆಂದು ಬಗೆದಿರುವ ಮನಸ್ಸಿಗೆ ಬಸವಾದಿವರ ಗುರುವಿನ ಹಸನಾದ ವಾಕ್ಯವ ಹೇಳಿ ಬಸವಾದಿವರ ಗುರುವಿನ ಹಸನಾದ ವಾಕ್ಯವ ಹೇಳಿ ತಡೆಬೇಕು ಈ ಮನವ ತಡೆಬೇಕು ಒಡನೆ ವಿಷಯವ ಕಂಡು ಘಡನೆ ಓಡುವ ಮನವ ತಡೆಬೇಕು ಬಿಡದೆ ತಡೆಬೇಕು ತಡೆಬೇಕು ಈ ಮನವ ತಡೆಬೇಕು ಬಿಡದೆ ತಡೆಬೇಕು ಈ ಮನವ ತಡೆಬೇಕು ಸಾಧನೆಗಳನ್ನು ಹೇಳ್ತಾರಪ್ಪ ಸಾಧನೆಗಳನ್ನು ಅದಕ್ಕೆ ಅಭ್ಯಾಸ ಸಾಧನೆ ಅಂದರೆ ನಿರಂತರ ಅಭ್ಯಾಸ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳ್ತಾರೆ ಹಂಗಾರೆ ಮನಸ್ಸನ್ನು ಲಾಠಿ ಏಟದಿಂದ ಕೊಡಬೇಕಂತ ಮನಸ್ಸಿಗೆ ಮನಸ್ಸಿಗೆ ಲಾಠಿ ಗುರುವಿನ ವಾಕ್ಯ ಅನ್ನು ಲಾಠಿ ಏಟು ಕೊಡಬೇಕಂತ ಒಬ್ಬರು ಅಂದರು ಏನ್ರಿ ಅದು ಹ್ಯಾಂಗೆ ಕೊಡಾಗ ಬರ್ತೈತಿ ಕೈಗೂ ಸಿಗಂಗಿಲ್ಲ ಕಣ್ಣಿಗೂ ಕಾಣಂಗಿಲ್ಲ ಮನಸ್ಸನ್ನು ಲಾಠಿ ಏಟು ಹ್ಯಾಂಗೆ ಕೊಡೋದು ಅಂತಂದ್ರೆ ನೀವು ಕೊಡಾಕೆ ತಯಾರಾದ್ರೆ ಅಂದರೆ ಕೊಡಾಕೆ ಬರ್ತೈತಿ ಕೈಗೆ ಸಿಗಂಗಿಲ್ಲ ಕೈಗೆ ಸಿಗಲಿಕ್ಕೆ ಬಿಡವಲ್ತಾಕ ಲಾಠಿ ಏಟು ಕೊಡಾಕೆ ಬರ್ತೈತಿ ಮನಸ್ಸಿಗೆ ಅದು ಹ್ಯಾಂಗೆ ಕೊಡೋದ್ರಿ ಅದು ಹ್ಯಾಂಗೆ ಕೊಡೋದ್ರಿ ಅಂತಂದ್ರೆ ಹೇಳ ಹೇಳ ಒಬ್ಬ ರಾಜ ಇದ್ರಿ ಒಬ್ಬ ರಾಜ ಒಬ್ಬ ರಾಜ ಇದ್ದ ರಾಜಗಳಿಗೆ ರೋಗ ಭಾಳ ರೀ ಏನೈತೋ ಯಾಮಲ್ ರಾಜ ಇದ್ದ ಅವನದು ರೋಗ ಆಗಿತ್ತು ರೋಗ ಆದರೆ ನಿಮ್ಗೆ ಹೇಳ್ತೀನಿ ಯಾವ ಔಷಧ ಕೊಟ್ಟರೂ ಅವಂಗೆ ಆರಾಮಾಗಲಿಲ್ಲ ತನ್ನ ದೇಶದೊಳಗಿನ ಎಲ್ಲ ಡಾಕ್ಟ್ರುಗಳು ಎಲ್ಲ ವೈದ್ಯರು ಎಲ್ಲ ಹಕೀಮುಗಳು ಏನು ಉಪಚಾರ ಮಾಡಿದರೂ ಕೂಡ ಅವಂಗೆ ಆರಾಮಾಗಲಿಲ್ಲ ಇನ್ನು ಸಾಯಾಕಾಗಿದ್ದವ ಇನ್ನು ಸಾಯ್ತಾನು ಅಂತ ಹೇಳಿಕರೆ ಪ್ರಚಾರ ಆಗಿಬಿಡ್ತು ಅದರಾಗ ಒಬ್ಬ ಭಾಳ ಅನುಭವಿ ಹಳ್ಳಿಯಾಗಿನ ವೈದ್ಯ ಒಬ್ಬ ಬಂದ್ರಿ ರಾಜಾನಂತೆ ಮಹಾರಾಜ್ ನನಗೊಂದು ಅವಕಾಶ ಕೊಟ್ಟರೆ ನಾನು ನಿಮ್ಮ ರೋಗ ನಿವೃತ್ತಿ ಮಾಡ್ತನು ಅಂತಂದ ಹಂಗಾರೆ ಸಾಯಾಕ ಕೂತಾನಿ ಏನು ಮಾಡ್ತಿ ಮಾಡಪ್ಪ ಅಂದವು ಏನಿಲ್ಲ ಅದೇನಿಲ್ಲ ಒಟ್ಟು ನಿಮಗೆ ಹೇಳ್ತಾನು ನೀವು ಬರೇ ಕುರಿ ಹಾಲು ತಗೋಬೇಕು ನೀವು ಕುರಿ ಹಾಲು ಆಳ ಅಥವಾ ಕುರಿ ಯಾಕಂತಂದ್ರೆ ಅದು ವನಸ್ಪತಿ ತಿಂದಿರ್ತೈತಿ ಅಡವ್ಯಾಗಿಂದೆಲ್ಲ ಅದರ ಹಾಲಿನೊಳಗೆ ರೋಗ ನಿರೋಧಕ ಪವರ್ ಶಕ್ತಿ ಇರ್ತೈತಿ ಅದಕ್ಕೆ ನೀವು ಅನ್ನದಾಗೂ ಅದ ತಗೋಬೇಕು ನೀರು ಕುಡಿ ಬದಲಿ ಹೆಚ್ಚಿಗೆ ನೀವು ಆ ಹಾಲನ್ನು ಕುಡಿಬೇಕು ಒಟ್ಟು ನಿಮಗೆ ಹೇಳ್ತಾನೋ ನಿಮ್ಮ ಹೊಟ್ಟೆಯಾಗ ಹಾಲನ್ನು ಹೆಚ್ಚಿಗೆ ಹೋಗಬೇಕು ಅದನ್ನು ಮಾಡಿದಿರಿ ಅಂತಂದ್ರೆ ನಿಮಗೆ 8 ದಿವಸದೊಳಗೆ ಆರಾಮಕ್ಕತಿ ನೀವು ಚಲೋ ಹಾಕಿರಿ ಅಂದ ಕೂಡಲೇ ಅವನಿಗೂ ಭಾಳ ಖುಷಿ ಆತ್ರಿ ಅವ ಏನು ಮಾಡಿದ ಒಂದು 10 ಕುರಿ ತರಿಸಿದ ಒಂದು 10 ಕುರಿನ ತರಿಸಿದ ಅರಮನೆಯಾಗ ಕುರಿ ತರಿಸಿದ ಒಂದು ಹಿಂಡಲಿಲ್ಲ ಅಂದರೆ ಇನ್ನೊಂದು ಹಿಂಡ್ತು ಅಂತ ಹೇಳಿಕರೆ ಒಂದು 10-20 ಕುರಿ ತರಿಸಿದ ಅದರ ಹಾಲು ಕುಡಿಯಾಕಿದ್ದ ಆರಾಮನೂ ಆತ್ರಿ ಅವಂಗೆ ಆರಾಮಾತು ನಿರಂತರ ಇವನ ನೀವು ಒಂದು 2-3 ವರ್ಷ ಹಾಲು ಉಪಯೋಗ ಮಾಡಬೇಕು ಅಂದಾಗ ನೀವು ಆರಾಮಾಕತ್ತಿ ನಿಮಗೆ ಅಂದ್ಕೊಳ್ಳೆ ಯಾಕೆ ಹೊಲಕತ್ತಂದ
ಅವ ಅರಮನೆಯೊಳಗನೆ ಆ ಕುರಿನ ಒಂದು 10-20 ಕುರಿನ ಸಾಕಿಬಿಟ್ರಿ. ಆ ಕುರಿಗಳ ಸ್ವಭಾವ ಏನಿತ್ತು ಅಂತಂದ್ರೆ ಅವು ಮತ್ತು ಹಸರು ಹುಲ್ಲು ನೋಡಿದ ಕೂಡಲೇ ಅವು ಬಾಯಿ ಹಾಕೋದು ತಿನ್ನೋದು ಮಾಡ್ತಿದ್ದು. ಆ ರಾಜಾಂದೊಂದು ಹೂದೋಟಿತ್ತು, ಒಂದು ಅಡ್ಡಾಡ್ಕೋತ ಹೋಗಿ ಕುಂಡ್ರದೊಂದು ಹೂದೋಟ, ಅದು ಬಗೀಚ ಇತ್ತರೆ. ಅದನ್ನು ಒಂದೇ ಕಡೆ ಕಟ್ಟಿದ್ರೆ ಕಾಲು ಡೊಂಕ ಹಾಕವ್ರಿ ಅಂದ ಅವ್ನು ಮ್ಯಾಗಿನವು ಕುರಿಕಾಯಿ. ಅವ ಒಂದೇ ಕಡೆ ಕಟ್ಟಿದ್ರೆ ಕಾಲು ಡೊಂಕ ಹಾಕ್ರಿ, ಮತ್ತು ಅವ್ನು ಬಿಚ್ಚಿ ಬಿಡಬೇಕು. ಬಿಡ ಅಂದವ್ ನನ್ನ ಅರಮನೆಯಾಗ ಬೇಕಾದಂಗೆ ಅಡ್ಡಾಡಲಿ, ಅದರಿಂದ ನಾನು ಉಳ್ದೇನೆ ಅಂದವ್. ಬಿಟ್ಟು ಬಿಡೋದು ಬಿಟ್ಟು ಬಿಟ್ರಿ, ಬಿಟ್ಟರು ನಿಮಗೆ ಹೇಳಿದ್ರು. ಅದೇನು ರಾಜನ ಬಗೀಚ ಇತ್ತಲ್ಲ ಹೂದೋಟ ಎಲ್ಲ ಕತ್ತರಿಸಿ ತಿಂದು ಖಾಲಿ ಮಾಡಿಬಿಟ್ಟು. ಇವಂಗೆ ಆರಾಮ ಆದ ಕೂಡಲಿ 2 ತಿಂಗಳಿಗೆ ಬಂದವ ಅಡ್ಡಾಡ್ಕೋತ ಹೊರಗೆ ಬಂದು ನೋಡ್ತಾನೆ ಹೂದೋಟ ಇಲ್ಲ, ಬಗೀಚಾನ ಇಲ್ಲ. ಮ್ಯಾಗಿನ ಅವನು ಕರೆದವ ಏನಾತಿದ್ವು ಅಂದವ. ಏನಾತಿದ್ ಮತ್ತು ಕುರಿ ತಿಂದು ಆಗಿ ಮಾಡಿದ್ವು ರೀ, ಕುರಿ ಆಗ್ತಿತಾವ ಇವು ಅಂದವ. ಅವ್ನು ಹುಚ್ಚದ್ದು ಕಾಣ್ತೈತೆ, ಕುರಿ ಆಗ್ತಿತ್ತು ಅಂದ್ರೆ ಹಸಿರು ನೋಡಿದ ಕೂಡಲೇ ಅವು ಬಾಯಿ ಹಾಕೋತಾವು. ಮತ್ತು ಅವು ಕುರಿ ತಿಂದು ಬಿಟ್ಟವ್ರಿ, ಮತ್ತು ನೀವು ಖುಲ್ಲಾನ ಬಿಟ್ಟು ಬಿಟ್ಟಿದ್ರಿ, ಕಟ್ಟಿದ್ರೆ ಕಾಲು ಡೊಂಕಾಗೋವು, ಮತ್ತು ಅಡ್ಡಾಡಿ ಎಲ್ಲ ತಿಂದವ್ರಿ. ಹಸರು ನೋಡಿದ ಕೂಡಲೇ ಬಾಯಿ ಹಾಕಲಾರ್ದಂಗೆ ಟ್ರೈನಿಂಗ್ ಕೊಡ್ರಿ ಅಂದವ್ ಆ ಕುರಿಗಳಿಗೆ. ಮೊದಲ ರಾಜ ಆದರೆ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅವರು ಅಲ್ಲಿ ಹುಟ್ಟು ಗುಣ ಅದು ಬಾಯಿ ಹಾಕೋದು ಸ್ವಭಾವ ಅದು ಹಾಕೋದು. ಮತ್ತು ಇನ್ನು ಅದನ್ನು ಸ್ವಭಾವ ಬಿಡಿಸ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು, ಊರಾಗ ಡಂಗರ ಕೊಟ್ಟರಿ, ಪಂಡಿತರೆಲ್ಲ ಅವ್ರು ಯಾರ್ಯಾರು ಅದ್ರಿ ಬರ್ರಿ ಅಂತ ಪಂಡಿತರ ಸಭಾ ಕೂಡಿತ್ರಿ. ಅವ ಪಂಡಿತರಿಗೆ ರಾಜ ಹೇಳ್ದ, ನಮ್ಮ ಕುರಿಗಳು ಒಟ್ಟೆ ಹಸರು ಗಿಡ ನೋಡಿದ ಕೂಡಲೇ, ಹಸರು ಹುಲ್ಲು ನೋಡಿದ ಕೂಡಲೇ, ಯಾವುದೇ ಒಂದು ಹೂದೋಟು ನೋಡಿದ ಕೂಡಲೇ ಬಾಯಿ ಹಾಕಬಾರದು, ಅಂಥ ಟ್ರೈನಿಂಗ್ ಕೊಡ್ರಿ, ಅದರ ಹಾಲನ್ನ ಕುಡಿತನು ಅಂದ. ಪಂಡಿತರು ಅಂದರು ಅಂಥ ಟ್ರೈನಿಂಗ್ ಹೆಂಗೆ ಹಂಗೆ ಕೊಡೋಕೆ ಬರ್ತೈತಿ ಅಂತ ಹೇಳಿದಾರೆ. ಅದ್ರಾಗ ಒಬ್ಬೇನದ, ಪ್ರಯತ್ನ ಮಾಡ್ತೀವ್ರಿ ಅಂದವು. ಪ್ರಯತ್ನ ಮಾಡಿರಿ, ಒಯ್ರಿ ಒಂದು ತಿಂಗಳ ಅವಧಿ, ಎಲ್ಲ ಕುರಿ ಒಬ್ಬೊಬ್ಬರು ಒಬ್ಬೊಬ್ಬರು ಪಂಡಿತರು ಒಯ್ರಿ ನೀವು, ಇಂಥ ತಾರೀಕಿಗೆ ಕುರಿ ಕರ್ಕೊಂಡು ಬರಬೇಕು, ನಾನು ಪರೀಕ್ಷೆ ತಗೊಳವು. ಅದು ಹಸರು ಹುಲ್ಲು ನೋಡಿದ ಕೂಡಲೇ ಕುರಿ ಬಾಯಿ ಹಾಕಲಿಲ್ಲ ಅಂದ್ರೆ ಅದು ಯಾವ ಎಷ್ಟು ಕುರಿ ಬಾಯಿ ಹಾಕಂಗಿಲ್ಲಲ್ಲ, ಅಷ್ಟು ಕುರಿಗಳಿಗೆಲ್ಲ ಟ್ರೈನಿಂಗ್ ಕೊಟ್ಟವರಿಗೆ ಬಹುಮಾನ 10,000 ರೂಪಾಯಿ ಬಂಗಾರದ ನಾಣ್ಯದ ಬಹುಮಾನ ಅಂತಂದ. ನಿಮ್ಗೆ ಹೇಳಿದ್ರು ಮಂದಿ ಒಂದೊಂದು ಕುರಿ ಓದ್ರಿ, ಕುರಿ ಓದ್ರು ಅವ್ರದ್ದು ಏನು ಲೆಕ್ಕ, ಪರೀಕ್ಷೆ ಟೈಮ್ ಕಟ್ಟ ನಮ್ಮ ಕುರಿ ಪಾಸ್ ಆದ್ರೆ ಮುಗಿತ್ಲ. ಈಗ ನಮ್ಮ ಶಾಲಿ ಹುಡುಗ ಹಂಗ ಮಾಡ್ತಾವು, ಪೇಪರ್ ಬರೆಯುವಾಗ ಪಾಸ್ ಆದ್ರೆ ಮುಗಿಯಿತ ಮುಂದೆ ಶಿವಾಯ ನಮ್ಮ ಹಂಗೆ. ಅವ್ನು ಟ್ರೈನಿಂಗ್ ಕೊಡೋರು ಏನು ಮಾಡಿರು, ಒಟ್ಟು ಪರೀಕ್ಷಾ ಟೈಮ್ಗೆ ಕುರಿ ಪಾಸ್ ಆಗುವಂಗೆ ಮಾಡೋದಪ್ಪ. ಏನು ಮಾಡಿರು ಅವರು ಪಂಡಿತರಿದ್ರು ನೋಡ್ರಿ. ಒಬ್ಬ ಏನು ಮಾಡಿದ, ಮನಗಂಡು ಮೇಯಿಸ್ಕೊಂಡು ಹೋಗೋದು, ಕುರಿನ ಹೊಡೆದು ಬಡದು ಬಡದು ಮೇಯಿಸ್ಕೊಂಡು ಹೋಗೋದು, ಹೊಟ್ಟೆ ತುಂಬ ಇರ್ತೈತೆ, ಅವ್ನು ಬೇಕಾದಂಗೆ ಹುಲ್ಲು ಹೇಳ್ತು ಇಡ್ಲಿ ಏನಾರ ಮಾಡಲಿ ಅದು ಬಾಯಿ ಹಾಕಂಗಿಲ್ಲ. ಯಾಕೆ ಅದು ಕೇಳಿದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡಿದ ಕೂಡಲೇ ಮುಂದೆ ಜಿಲೇಬಿ ಇಟ್ಟರು ನಾವು ತಿನ್ನಂಗಿಲ್ಲ. ಹಂಗೆ ಕುರಿಗಳಿವೆ ಹೊಟ್ಟೆ ತುಂಬ ಮೇಯಿಸ್ಕೊಂಡು ಹೋದ್ರೆ ಅವು ತಿನ್ನಂಗಿಲ್ಲ. ಪರೀಕ್ಷೆ ಟೈಮ್ ಕಟ್ಟು ತಿನ್ನಲಿಕ್ಕೆ ಮುಗಿತ್ಲ. 10,000 ರೂಪಾಯಿ ಬಂಗಾರದ ರೂಪಾಯಿ ಅಂತ ಅವನು ತಿಳ್ಕೊಂಡ. ಇನ್ನೊಬ್ಬ, ಒಟ್ಟ ತಿಂಗಳ ತನಕ ಹಸಿರು ಹುಲ್ಲು ತೋರಿಸೋದ ಬೇಡ ಅಂದ. ನಾವು ತಿಂಗಳದಾಗ ಮರ್ತ ಹೋಗ್ತೈತೆ ಅದು, ಒಣ ಕಟಿಗೆನ ತಿನ್ನಿಸೋದು, ಕಟಿಗೆ ಅಲ್ಲ ಒಣ ಕಣಿಕೆ ತಿನ್ನಿಸೋದು ಅತ್ತಿದ್ದ ಅದು ಮರಿತೈತಿ, ಹುಲ್ಲು ತಿನ್ನಂಗ ಇಲ್ಲ. ಒಬ್ಬ ಹಿಂಗೆ ಪಂಡಿತರು ಅವರು ತಲೆಗೆ ಒಂದೊಂದು ವಿಚಾರ ಮಾಡಿರು. ಒಂದು ತಿಂಗಳ ಅವಧಿ ಮುಗೀತ್ರಿ, ಅತ್ತಿಂದ ಕುರಿ ತಂದ್ರಿ ಅವರೆಲ್ಲರೂ, ಎಲ್ಲರೂ ತಂದರು. 10 ಕುರಿ ಟ್ರೈನಿಂಗ್ ಇತ್ತದು, 10 ಮಂದಿ ಬಂದಿದ್ದರು ಪಂಡಿತರು. ಇವ ರಾಜ ಅಗದಿ ಎಳಿ ಹುಲ್ಲು ತಗೊಂಡ, ಅದು ಮನುಷ್ಯ ನೋಡಿರಿ ತಿನ್ನಬೇಕು ಮನುಷ್ಯ, ಅಷ್ಟು ಚಲೋ ಹುಲ್ಲು ತಗೊಂಡ. ಸಾಲ್ಕ ಕುರಿ ನಿಂತಿದ್ದು, ಇವ ರಾಜ ಸ್ವತಃ ಒಂದು ಸೂಡು ಹುಲ್ಲು ತಗೊಂಡ. ಹಿಂಗೆ ಹೋದ, ಕುರಿ ಬಾಯಿ ಮುಂದೆ ಹಿಡ್ದ, ಗಪ್ಪನ ಹಾಕ್ತ ಅದು ಬಾಯಿ. ಅಲ್ರಿ ಹುಲ್ಲು ನೋಡಿದ ಕೂಡಲೇ ಬಾಯಿ ಹಾಕುವುದು ಅದರದ್ದು ಹುಟ್ಟು ಸ್ವಭಾವ ಅದು. ಅದು ಹಾಕ್ತು ನಡಿ ಅಂದ. ಏನು ಟ್ರೈನಿಂಗ್ ಕೊಟ್ಟೆವೋ ನಡಿ. ಮತ್ತೊಂದು ಕಡೆ ಅದು ಬಾಯಿ ಹಾಕ್ತ ರೀ, ಎಲ್ಲನೂ ಹಾಕಿದ್ವಿ ರೀ. ಇನ್ನೂ ಒಂದು ನಂಬರ್ದ ಒಂದು ಕುರಿ ನಂಬರ್ ದೂರಿತ್ತು ರೀ, ಅದರಂತಕ್ಕೆ ಇವು ಹೋಗಿದ್ದಿಲ್ಲ ರಾಜ, ಅದು ಓಡಿ ಬಂದು ಬಾಯಿ ಹಾಕ್ತದ. ರಾಜ ಅಂದ, ನಂಬರ್ ಬಂದಿಲ್ಲ ಇದ್ಯಾಕೆ ಬತ್ತಂದವ್.
ಅದರ ನಂಬರ್ ಬಂದಿಲ್ಲ ಇದ್ಯಾಕೆ ಇಲ್ಲಿ ಬತ್ತ ಅಂದ್ಕೊಳ್ಳಿ ಅವಂದ ಅದು ಅದು ಕಣಕಿ ತಿಂದಿದ್ದರು ಅದು ಒಂದು ತಿಂಗಳ ತನಕ ಹಸರ ನೋಡಿದ್ದಿಲ್ಲ ಅದು ಯಾವಾಗ ಹಸರು ನೋಡಿತು ಜಿಗದು ಓಡಿ ಬತ್ತದು ನಡಿ ಅಂತ ಕಡೀಗ ನಿಮ್ಗೆ ಹೇಳ್ತಾನು ಹತ್ತು ಕುರಿ ಪೈಕಿ ಒಂಬತ್ತೆಲ್ಲ ಫೇಲ್ ಆಗಿಬಿಟ್ಟು ಒಂದು ಕುರಿ ಬಡಕಿತ್ತರಿ ಅದ್ರ ಮುಂದೆ ಹೋದ ಅದ್ರ ಮುಂದೆ ಹಿಡ್ದ ಅದು ಹಿಂದಕ್ಕೆ ಸರಿತದು ಹೇ ಅಂದವು ಅದ್ರ ಮುಂದೆ ಮತ್ತೆ ಹಿಡ್ದ ಮತ್ತು ಹಿಂದಕ್ಕೆ ಸರಿತು ಬಾಯಾಗ ಹಾಕಿದಂಗೆ ಮಾಡಿದವು ಹ್ಞೂ ಮಾಡ್ತದ ಹ್ಞೂ ಮಾಡಿ ಹಿಂದಕ್ಕೆ ಸರಿತು ಅದೊಂದು ಪಾಸ್ ಆತರಲ್ಲ ನಿಮ್ಗೆ ಹೇಳ್ತಾನು 10,000 ರೂಪಾಯಿ ಬಂಗಾರದ ನಾಣ್ಯ ಒಂದರ ಕುರಿ ನನಗೆ ಸಿಕ್ತ ಹೇಳಿದ್ರೆ ಸಂತೋಷ ಆತ ಅವನಿಗೆ ಅವಂಗೆ ಜರದ ಪೀತಾಂಬರ ಹೊದಿಸಿದರು ಬಂಗಾರ ನಾಣ್ಯ ಕೊಟ್ಟರು ಎಲ್ಲ ಕೊಟ್ಟು ಕೊಡಲಿ ಅವಂಗ ವೈಭವನ ವೈಭವ ಅಷ್ಟಿಂದ ಈ 9 ಮಂದಿ ಹೊಟ್ಟೆಯಾಗ ಖಾರ ಕಲಿಸಿದಂಗೆ ಆಗತ್ತಿತ್ತು ನಾವು ಟ್ರೈನಿಂಗ್ ಕೊಟ್ಟಿವು ಇವು ಕುರಿಗಳೆಲ್ಲ ಹಿಂಗೆ ಮಾಡಿದವು ಅಂತ ಹೇಳಿಕಾರೆ ಅವನು ತೊಗೊಂಡಿಕ್ಕೆ ಸಂತೋಷ ಇಲ್ಲಿ ಹೊಂಟ್ರಿ ಮಹಾರಾಜ್ ಹಮ್ ಚೆಲ್ಲೆ ಅಂದವು ಹೋಗಿ ಬರ್ತೀವಿ ಹೋಗಿ ಬಾ ಅಂದ್ರು ಅವನು ಇವತ್ತು 9 ಮಂದಿ ಮಹಾರಾಜ್ ಮಹಾರಾಜ್ ಅವನು ಕರೀರಿ ಅಂದ್ರು ಅವನು ಅವನು ಕರೀರಿ ಅವೇನು ಬಹುಮಾನ ತೊಗೊಂಡಾನು ನಮಗೆ ಸಂತೋಷ ಐತಿ ಇದ್ದಿದ್ದಿಲ್ಲ ಬಿಡ್ರಿ ಒಳಗೆ ಸಂತೋಷ ಸುಮ್ಮ ಅತ್ತಾರ ನಮಗೆ ರಗಡ ಸಂತೋಷ ಐತಿ ನಮಗೆ ಆನಂದ ಐತಿ ಆದ್ರೆ ಅವಂಗೆ ಕುರಿಗೆ ಏನು ಟ್ರೈನಿಂಗ್ ಕೊಟ್ಟ ಅದನ್ನು ಹೇಳಿ ಹೋಗನ್ರಿ ಅವನಿಗೆ ಮತ್ತೊಮ್ಮೆ ಯಾರ ನಾವು ಕುರಿಗೆ ಟ್ರೈನಿಂಗ್ ಕೊಡ್ತೀವಿ ಅದನ್ನು ಹೇಳಿ ಹೋಗನ್ರಿ ಅಂದ್ಕೊಳ್ಳೆ ಅವ ಮಹಾರಾಜ ಕರ ಏಯ್ ಬಾಯಿ ಪಂಡಿತ ನೀನು ನಿನ್ನ ಕುರಿಗೆ ಏನು ಟ್ರೈನಿಂಗ್ ಕೊಟ್ಟು ಅದನ್ನು ಹೇಳು ಅಂತಂದ್ಕೊಳ್ಳೆ ಅವ ಬಂದ್ರಿ ಇದೇನು ದೊಡ್ಡ ಟ್ರೈನಿಂಗ್ ಇಲ್ಲರಿ ಅಂದವು ಇದೇನು ದೊಡ್ಡ ಟ್ರೈನಿಂಗ್ ಇಲ್ಲ ಈಗ ನೀವು ಹೆಂಗೆ ಹುಲ್ಲು ಹಿಡಿದ್ರಲ್ಲ ನಾನು ಓದ ದಿವಸ ಶುರು ಮಾಡಿನ್ನ ಕುರಿ ಬಾಯಿ ಮುಂದೆ ಹುಲ್ಲು ಹಿಡಿತಿದ್ನಿ ಬಾಯಿ ಹಾಕಿದ್ರೆ ಒಂದು ಕೊಡ್ತಿದ್ನಿ ಇದು ಒಂದು ಟ್ರೈನಿಂಗ್ ಅಂದ್ರೆ ಒಟ್ಟು ಹುಲ್ಲು ಹಿಡಿತಿದ್ನಿ ಆ ಬಾಯಿ ಹಾಕಿತು ಒಂದು ತಲೆ ಮೇಲೆ ಇಡತಿದ್ನಿ ಅದಕ್ಕೆ ಹಿಂದು ಮನನ ಆಗಿ ಹೋತ್ರಿ ಒಟ್ಟು ನಿಮ್ಗೆ ಹೇಳ್ತಾನು ಬಾಯಿ ಹಾಕಿದ್ರೆ ಒಂದು ಪೆಟ್ಟು ಬೀಳತೈತೆ ಅನ್ನೋದು ಅದಕ್ಕೆ ಖಾತ್ರಿ ಆಗಿ ಹೋತು 8 ದಿವಸಕ್ಕನ ಹಿಂದಕ್ಕೆ ಸರಿಯಾಗಿ ಹತ್ತೈತ್ರಿ ಅಂದವು ಹಸರು ನೋಡಿದ ಕೂಡಲೇ ಒಟ್ಟು ಹಿಂದಕ್ಕೆ ಸರಿತೈತಿ ಏನು ಒಣದು ಜ್ವಾಳ ಕಾಳ ಇಷ್ಟತಿತ್ತೈತಿ ಹೊರತು ಹಸರು ಹುಲ್ಲು ಅಂದ್ರೆ ಬಾಯಿನ ಹಾಕಂಗಿಲ್ಲ ಹಾಕಿದ್ರೆ ಒಂದು ಪೆಟ್ಟು ಬೀಳತೈತಿ ಅನ್ನೋದು ಗ್ಯಾರಂಟಿ ಅದಕ್ಕೆ ಮನನ ಆಗಿಬಿಟ್ಟತಿ 8 ದಿವಸಕ್ಕೆ ಸರಿಯಾಗಿ ಹತ್ತೈತಿ ನೀವು ಒಂದು ತಿಂಗಳು ಟೈಮ್ ಕೊಟ್ಟಿದ್ರಿ ಸುಮ್ಮನ್ಯಾಗ ಕೊಟ್ಕೊಂಡು ಕೂತೀನಿ ಅಂದವು ಅಂದ್ಕೊಂಡು ಇಟ್ಟು ಅಂದ್ರೆ ಅವರು ಪಂಡಿತರೆಲ್ಲ ಇದು ಒಂದು ಉದಾಹರಣೆ ಈಗ ನಮ್ಮ ನಿಮ್ಮ ದೇಹದೊಳಗೆ ಮನಸ್ಸು ಅನ್ನೋದೇನೈತಲ್ಲ ಇದು ಆಡಿದು ಕುರಿ ಇದು ಹೊರಗಿನ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನೋದನ್ನು ಹುಲ್ಲ ಅದನ್ನು ನೋಡಿದ ಕೂಡಲೇ ಇದು ಬಾಯಿ ಹಾಕತೈತೆ ಇದು ಬಾಯಿ ಹಾಕತೈತೆ ಇದನ್ನು ಬಾಯಿ ಹಾಕಿದಾಗ ನಿಮಗೆ ಗೊತ್ತಾಗತೈತಿ ನಿಮ್ಮ ಮನಸ್ಸ ಈಗ ಸದ್ದ ಗದ್ದಲ ಏನೇನು ಮಾಡಾಕತೈತಿ ಅನ್ನೋದು ಗೊತ್ತಾಗತೈತಲ್ಲ ಆವಾಗನ ಏ ಮಂಗ್ಯ ಮನಸ್ಸೇ ಗುರು ಏನು ಹೇಳಿದಾನೆ ಶಾಸ್ತ್ರ ಏನು ಹೇಳ್ತಾವ ಮಾತೃವತ್ ಪರದಾರಾಂಶ ಅಂತ ಹೇಳಿಲ್ಲ ಲೋಷ್ಟವತ್ ಪರದ್ರವ್ಯಾಣಿ ಅಂತ ಹೇಳಿಲ್ಲ ಇನ್ನೊಬ್ಬರ ದುರ್ಭಾವನೆಯಿಂದ ನೋಡಬಾರ್ದು ಮುಟ್ಟಬಾರ್ದು ಅಂತ ಹೇಳಿಲ್ಲ ಗುರುಗಳು ಹೇಳಿಲ್ಲ ಅಂಥೇಳಿ ನೀವು ಅದಕ್ಕೆ ಒಂದು ಏಟ ಹಿಂಗೆ ಕೊಟ್ಕೋತ ಹಾದ್ರಿ ಅಂತಂದ್ರೆ ನಿಮಗೆ ಹೇಳ್ತೀನಿ ತಿಂಗಳು 2 ತಿಂಗಳೊಳಗನ ಇದು ಮನಸ್ಸು ಇದು ಹಿಂದಕ್ಕೆ ಸರಿ ಹಾಕತ್ತೈತಿ ಏಟ ಕೊಡೋ ಬೇಕಲ್ಲಿ ಆ ಟೈಮ್ಗೆ ಏಟ ಕೊಡೋ ಬೇಕು ಮತ್ತು ಹಂಗೆ ಕುರಿ ಬಿಟ್ಟಂದ್ರೆ ಆಗಂಗಿಲ್ಲ ಅಧ್ಯಾತ್ಮದ ಕೃಷಿ ಆಗಂಗಿಲ್ಲ ಸಾಧನೆ ಆಗಂಗಿಲ್ಲ ಅಪ್ಪ ನೀ ಮನಸ್ಸನ್ನು ನಿಯಂತ್ರಿಸಿ ಅಧ್ಯಾತ್ಮದ ಸಾಧನೆ ಮಾಡಿ ಉದ್ಧಾರ ಆಗಬೇಕು ಅತ್ತಿದ್ದೀಯ ಅಂತಂದ್ರೆ ಅಭ್ಯಾಸ ಮಾಡು ವೈರಾಗ್ಯ ಮನಸ್ಸನ್ನು ಪರಮಾತ್ಮನ ಚಿಂತನದಲ್ಲಿ ತೊಡಗಿಸುವುದ ಅಭ್ಯಾಸ ವಿಷಯಗಳ ಕಡೆಗೆ ಹೋದಾಗ ವೈರಾಗ್ಯ ಇವೆರಡೂ ಸಾಧನೆ ಮಾಡಿ ನೀನು ಧನ್ಯನಾಗ ಹೊರತು ಮನಸ್ಸಿಗೆ ಬಂದಂತೆ ನಡೆಯದಿರು ಅಂತಂದರು ಮುಂದಿನ ವಿಷಯ ನಾಳೆ